ಹಲೋ ಗೈಸ್, ಇವತ್ತಿನ ವಿಡಿಯೋಗೆ ಸ್ವಾಗತ. ಸುಸ್ವಾಗತ ಅನ್ಬೋದು. ಏನಪ್ಪ ಇದೆ ವಿಡಿಯೋ ಅಂದರೆ, ಎಲ್ಲರೂ ಗೃಹ ಜ್ಯೋತಿಗೆ ಅಪ್ಲೈ ಮಾಡಿಕೊಂಡು ನಿಮ್ಮ ಬಿಲ್ಗಳನ್ನು, ಈಗ ಬಿಲ್ ಬರ್ತಾಯಿದೆ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾಯಿದ್ದೀರಾ. ಈಗ ಸದ್ಯಕ್ಕೆ ಒಂದು ಲಿಂಕನ್ನು ಪೇಸ್ಟ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ ಲಿಂಕನ್ನು ಓಪನ್ ಮಾಡಿದ ತಕ್ಷಣ ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ಔಟ್ ಮಾಡ್ಕೋಬೇಕಾಗುತ್ತೆ, ಇದು ಎಕ್ಸೆಪ್ಟ್ ಆಗಿದೆಯಾ ಇಲ್ವಾ ಅಂತ. ಅದಕ್ಕೋಸ್ಕರ ನೋಡಿ, ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ರೀತಿ ಇಂಟರ್ಫೇಸು, ಹಳೇದು ಇಂಟರ್ಫೇಸ್ ಇರುತ್ತಲ್ಲ ಅದೇ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಬೇಕಾಗಿಲ್ಲ. ನೀವು ನಿಮ್ಮ ಅಪ್ಲಿಕೇಶನ್ನ ಸ್ಟೇಟಸ್ ನೋಡಬೇಕು ಅಂದರೆ, ನಿಮ್ಮ ಏನು ಸ್ಟೇಟಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟೇಟಸನ್ನು ನೋಡ್ಕೋಬೇಕಾಗತ್ತೆ. ಅಲ್ಲಿ ಸ್ಟೇಟಸ್ ನೋಡಬೇಕಾದ್ರೆ ನಿಮಗೆ ಬೇಕಾಗಿರೋದು ಯಾವ ಬೆಸ್ಕಾಮ್ ಸೆಸ್ಕಾಮ ಯಾವುದು ಅಂತ ಕೇಳುತ್ತೆ. ಅದಾದಮೇಲೆ ಅಪ್ಲಿಕೇಶನ್ ನಂಬರ್ ಹಾಕಬೇಕಾಗತ್ತೆ. ನಿಮ್ಮ ಯಾವ ಕನೆಕ್ಷನ್ ನಂಬರ್ ಇರುತ್ತಲ್ಲ ಆ ನಂಬರ್ ಹಾಕಿದ್ರೆ ನಿಮಗೆ ಸ್ಟೇಟಸನ್ನು ತೋರಿಸ್ತದೆ. ಆ ಸ್ಟೇಟಸ್ಸು ನಿಮಗೆ ಯಾವ ರೀತಿ ತೋರಿಸ್ತದೆ ಅಂತ ನೋಡಿ. ಇಲ್ಲಿ ಸ್ಟೇಟಸ್, ನಾವು ಅಪ್ಲಿಕೇಶನ್ ಎಂಟ್ರಿ ಮಾಡಿ ಸ್ಟೇಟಸನ್ನು ನೋಡಬೇಕು ಅಂದರೆ, ನಿಮ್ಮ ಅಕೌಂಟ್ ನಂಬರನ್ನು ಹಾಕಿ ನೀವು ಸ್ಟೇಟಸನ್ನು ನೋಡಬೇಕಾಗುತ್ತೆ. ಚೆಕ್ ದ ಸ್ಟೇಟಸನ್ನು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಈ ರೀತಿ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಏನಂತ ಬರುತ್ತಪ್ಪ ಅಂದರೆ, ಇಟ್ ಈಸ್ ಪ್ರೊಸೆಸಿಂಗ್, ಇಟ್ ಆಸ್ ಫರ್ದರ್ ಸೆಂಟ್ ಟು ಪ್ರೊಸೆಸ್. ಈ ರೀತಿ ಅಪ್ಲಿಕೇಶನ್ ರಿಸೀವ್ಡ್ ಆ್ಯಂಡ್ ಸೆಂಟ್ ಟು ಪ್ರೊಸೆಸ್ ಅಂತ ಬಂದರೆ ನಿಮಗೆ ಫ್ರೀ ಕರೆಂಟ್ ಸಿಗುತ್ತೆ, ಇಲ್ಲ ಅಂದರೆ ನೀವು ತಿರ್ಗಾ ಅಪ್ಲೈ ಮಾಡಬೇಕಾಗುತ್ತೆ. ಧನ್ಯವಾದಗಳು ವಿಡಿಯೋ.